ಸ್ವಲ್ಪ ಅಷ್ಟೇ ನಿಲ್ತಾರೆ, ಇಲ್ಲದಿದ್ರೆ ನನ್ನ ಜಾಸ್ತಿ ಹ್ಯಾಂಗಿಂಗ್ ಇದೆ ಹಾಗೆ ಲೇಟಾಗೋದು. ಕೆಲಸ ಆಗ್ತಾ ಉಂಟು ಅಂದ್ರೆ ಹೇಳಿ ಸುಖ ಇಲ್ಲ, ಅಷ್ಟು ಕೆಲಸ ಆಗ್ತಾ ಉಂಟು ಅಪ್ಪ ಅಂದ್ರೆ ಅಪ್ಪನಿಗೆ ಸಾಕಾಗಿತ್ತು. ಅಲ್ಲಾವುಲು ಕೃಷ್ಣ. ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲ ಅಂತೂ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇವತ್ತು ನಮ್ಮನೇಲಿ ಏನಪ್ಪ ಅಂದರೆ ಮೊನ್ನೆಯಿಂದ ವೆಜ್ ತಿಂದು ತಿಂದು ಇವತ್ತು ನಾನ್ ವೆಜ್ ಮಾಡೋಕ್ಕೆ ನಮ್ಮನೇಲಂತೂ ಎಲ್ಲರೂ ಕಾಯ್ತಾ ಇದ್ದಾರೆ ನನ್ನ ಬಿಟ್ಟು. ನಾನ್ ವೆಜ್ ಅಲ್ವಾ, ಹಾಗಾಗಿ ಇವತ್ತು ಚಿಕನ್ ಏನು ಮಾಡಲ್ಲ, ಮೀನು ತರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮೀನು ಮಾಡಿ ಮೀನು ಫ್ರೈಯ ಸಾರ ನೋಡಬೇಕಷ್ಟೇ ಮಾಡೋಣ. ಸೊ ಏನಾದರೂ ಸ್ಪೆಷಲಾಗಿ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ನಮ್ಮ ಅಪ್ಪಂದೊಂದು ಎಷ್ಟು ಕೆಲಸ ಆಗ್ತಾ ಉಂಟು ಅಂದರೆ ಹೇಳಿ ಸುಖ ಇಲ್ಲ, ಅಷ್ಟು ಕೆಲಸ ಆಗ್ತಾ ಉಂಟು ಅಪ್ಪ ಅಂದ್ರೆ. ಇಲ್ಲೋ ಪಾಪ, ಇವತ್ತು ಸುಸ್ತಾಗ್ಬೋದು ಅವರಿಗೆ. ಓ, ಇವತ್ತು ಒಂದ್ಸಲ ಫುಲ್ಲು ಸಿಟ್ಔಟ್ ಗುಡ್ಸೋಕ್ಕಿತ್ತು ಒಂದ್ಸಲ, ಯಾಕಂದರೆ ಸಿಂಕು ಅದು ಗೊತ್ತಲ್ಲ ಬೇಸಿನ ಅದು ಫುಲ್ ಆಗಿತ್ತ, ಹಾಗಾಗಿ ಒಂದು ನಿಮಿಷ. ನಮ್ಮನೇಲಿ ಎಲ್ಲಿ ನೋಡಿದ್ರು ಕತ್ಲೇ, ಸಿಂಕು ಫುಲ್ ಆಗಿತ್ತು, ಹಾಗಾಗಿ ಮತ್ತೆ ಸಿಟ್ಔಟ್ ಕೂಡ ಒಂದ್ಸಲ ತೊಳೆಯೋಕ್ಕಿತ್ತು, ಹಾಗಾಗಿ ಅದೊಂದ್ಸಲ ತೊಳೆದ್ರು. ಆಮೇಲೆ ಈ ಮಳೆ ಬೇರೆ ಬರುತ್ತೆ ಹೋಗುತ್ತೆ, ಅಡಿಕೆ ಒಂದ್ಸಲ ಹೊರಗಡೆ ಹಾಕ್ಬೇಕು ಒಂದ್ಸಲ ಒಳಗಡೆ ಹಾಕ್ಬೇಕು. ಅದಲ್ಲದೆ ಇವತ್ತು ಅಟ್ಟದಲ್ಲಿ ಕಾಯಿ ಎಲ್ಲ ತೆಗಿಯೋಕಿದೆ, ಯಾಕಂದ್ರೆ ನಮ್ಗೆ ತೆಂಗಿನ ಎಣ್ಣೆ ಎಲ್ಲ ಖಾಲಿ ಆಗಿದೆ ಅಂದ್ರೆ ಫುಲ್ ಖಾಲಿ ಆಗಿದೆ, ಎಣ್ಣೆ ಮಾಡಿಸ್ಬೇಕಷ್ಟೇ. ಈ ಮಳೆ ಬೇರೆ ಅಂತ ಅಂತ ಗೊತ್ತಿಲ್ಲ, ಹಾಗಾಗಿ ಅಟ್ಟದಿಂದ ಕಾಯಿ ತೆಗಿಯೋಕೆ ಹೇಳಿದ್ರು, ಹಾಗಾಗಿ ಕಾಯಿನ ತೆಗಿತಿದ್ದಾರೆ. ಫುಲ್ ಕೆಲಸ ಅಪ್ಪನಿಗೆ. ಓಕೆ, ಇನ್ನೇನು ಫಿಶ್ ಎಲ್ಲ ತರೋಕಾಯ್ತು, ಇನ್ನು ಸಾಂಬಾರೆಲ್ಲ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಏನು ಗೊತ್ತಾ, ಒಂದು ಕಡೆ ಮಾತಾಡೋದಾದರೆ ಒಂದು ಕಡೆ ಅಡುಗೆ ಮಾಡೋದಾದರೆ ಅದು ಲೇಟ್ ಆಗುತ್ತೆ, ಅಂದರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ, ಬಟ್ ಏನು ಮಾಡಲೇಬೇಕಲ್ಲ. ಸೊ ಏನಾದರೂ ಸ್ಪೆಷಲ್ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಹಾಗೆ ಇವತ್ತು ನಮಗೆ ನಿಮ್ಗೆ ಗೊತ್ತಿರಬಹುದು, ಬಟ್ ಹಳೆ ವೀಡಿಯೋದಲ್ಲೆಲ್ಲ ಚಿನ್ನು ಅಂತ ತೋರಿಸಿದ್ದೀನಿ ಜಾತ್ರೆ ಟೈಮಲ್ಲೆಲ್ಲ. ಸುಂದರಣ್ಣ ಅಂತ ನಮ್ಮ ನೇಬರ್, ಸ್ವಲ್ಪ ದೂರ ಹೋಗಬೇಕು, ಅವರ ಮನೆ ಗೃಹ ಪ್ರವೇಶ ನಾಳೆ. ಇವತ್ತು ನೈಟ್ ಕೂಡ ಕರೆದಿದ್ದಾರೆ, ನಾಳೆ ಹೋಗ್ಲಿಕ್ಕುಂಟು, ನಾಳೆ ನೈಟ್ ಕೂಡ ಹೋಗ್ಲಿಕ್ಕುಂಟು, ಮೂರು ಫಂಕ್ಷನ್ ಉಂಟು ಅವ್ರ ಮನೇಲಿ ಇವತ್ತು. ಸೊ ಅಲ್ಲಿಗೆ ಕೂಡ ಹೋಗ್ಲಿಕ್ಕುಂಟು ಇವತ್ತು. ಸೊ ಎಲ್ಲ ಇವತ್ತು ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು. ಇವತ್ತು ಮಾಣಿಯಿಂದ ಮೀನು ತಂದಿದ್ರು, ಪರವಾಗಿಲ್ಲ, ಮೀನು ಚೆನ್ನಾಗಿತ್ತು, ಒಂದು ಸ್ವಲ್ಪ ಸಾಫ್ಟ್ ಥರ ಇತ್ತು ಅಷ್ಟೇ. ಹಾಗಾಗಿ ಸ್ವಲ್ಪ ಫ್ರೈ ಮತ್ತು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಫ್ರೈ ಇವತ್ತು ನಾನು ಫಿಶ್ ಫ್ರೈ ಅದರಲ್ಲೇ, ಅಂದರೆ ಅಂಗಡಿಯಿಂದ ತಂದಿದ್ರಲ್ಲೇ ಮಾಡ್ತಾ ಇದ್ದೀನಿ, ಮನೇಲೇನು ಮಾಡ್ತಾ ಇಲ್ಲ, ಲೇಟ್ ಆಗುತ್ತೆ ಅಂತ. ಆಲ್ರೆಡಿ ಲೇಟ್ ಆಗಿದೆ, ಮಧ್ಯಾಹ್ನ ಊಟದಷ್ಟೊತ್ತಿಗೆಲ್ಲ ರೆಡಿ ಆಗಬೇಕಲ್ಲ, ಹಾಗಾಗಿ ಫಿಶ್ ಫ್ರೈ ತಂದಿದ್ರು. ಅದಕ್ಕೆ ಇವತ್ತು ಮೊಟ್ಟೆ ಏನಾಗಿತ್ತು ಅಂದರೆ, ಒಂದು ಮೊಟ್ಟೆ ತಂದಿದ್ರು 12, ಅದರಲ್ಲಿ ಒಂದು 3 ಮೊಟ್ಟೆ ಒಡೆದೋಗಿತ್ತು, ಅದನ್ನ ಇನ್ನು ಫ್ರೈಗೆ ಹಾಕೋಣ ಅಂತ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕಿದರೆ ಚೆನ್ನಾಗಾಗತ್ತೆ, ಬಟ್ ಮಸಾಲೆ ಸ್ವಲ್ಪ ದಪ್ಪ ಬರುತ್ತೆ. ಬಟ್ ಇನ್ನು ಆ ಮೊಟ್ಟೆನ ಏನು ಮಾಡೋದು ಅಂತ ಅದಕ್ಕೆ ಹಾಕೋಕೆ ಹೇಳಿದರು, ಹಾಗಾಗಿ ಫ್ರೈಗೆ ಹಾಕ್ತಾ ಇದ್ದೀನಿ, ರುಚಿಯಾಗತ್ತೆ. ಇನ್ನು ಸಾಂಬಾರಿಗೆ ಸ್ವಲ್ಪ ಬೇರೆ ರೀತಿ ಮಾಡೋಣ ಅಂತ ಇದ್ದೀನಿ, ಮೀನು ಸಾರು, ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಮ್ಮನೇಲಿ ಮೀನು ಸಾರಿಗಿಂತ ಮೀನು ಫ್ರೈಗೆ ಎಲ್ಲರೂ ಕಾಯೋದು ಜಾಸ್ತಿ, ನಿಮಗೆ ಗೊತ್ತಲ್ವಾ, ಈಗಂತೂ ಫ್ರೈ ಅಂದರೆ ಜೀವ, ಹಾಗಾಗಿ ಫ್ರೈಗೆ ಸ್ವಲ್ಪ ಜಾಸ್ತಿ ಮೀನನ್ನ ತೆಗೆದಿಡ್ತಾ ಇದ್ದೀನಿ, ಸಾರಿಗೆ ಒಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಮಾರನೇ ದಿನ ಸಾರು ಇವ್ರನ್ನ ಬಿಟ್ಟು ಬೇರೆ ಯಾರು ತಿನ್ನೋದೇ ಇಲ್ಲ, ಹಾಗಾಗಿ ಮೀನು ಫ್ರೈ ಆದರೆ ಒಂದು 2-3 ದಿನ ಇದ್ದರೂ ಎಲ್ಲರೂ ತಿಂತಾರೆ ಅದಕ್ಕೆ. ಓಕೆ, ಇವಾಗ ಇದನ್ನ ಮಸಾಲೆನ ಹಾಕಿ ಫ್ರಿಡ್ಜಲ್ಲಿಟ್ಟು ನಾಳೆ ಫ್ರೈ ಮಾಡ್ತೀನಿ ಅಥವಾ ಸಂಜೆ ಫ್ರೈ ಮಾಡ್ತೀನಿ. ಇವಾಗ ನಾನು ಸಾಂಬಾರಿಗೆ ಇಲ್ಲಿ ಅರ್ಧ ಮೆಣಸು ಒಂದು 12, ಹಾಗೆ ಒಂದು ಗಿಡ್ಡ ಮೆಣಸು 3-4, ಹಾಗೆ ಅರ್ಧ ಕಾಯಿ ಹಾಕ್ಕೊಂಡಿದ್ದೀನಿ, ಪುಳಿ ಮುಂಚಿ ಟೈಪೇ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹುಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಸಾಸಿವೆ, ಒಂದು 3 ಚಮಚ ಕೊತ್ತಂಬರಿ, ಒಂದು 2 ಚಮಚ ಜೀರಿಗೆ, 1 ಇಂಚು ಶುಂಠಿ ಮತ್ತು ಕಾಳುಮೆಣಸು ಕೂಡ ಒಂದು 4 ಹಾಕ್ಕೊಳ್ಳಿ. ಇದಿಷ್ಟನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು ನೈಸಾಗಿ. ಇವಾಗ ಒಂದು ಅಂದರೆ ನಾನಿಲ್ಲಿ ಮಸಾಲೆನ ಯಾವುದು ಫ್ರೈ ಮಾಡಿಲ್ಲ, ಇಲ್ಲದಿದ್ರೆ ಎಲ್ಲ ನಾವು ಫ್ರೈ ಮಾಡಾಕ್ತೀವಲ್ಲ, ಕೊತ್ತಂಬರಿ ಮೆಣಸೆಲ್ಲ, ಇವತ್ತೇನು ಫ್ರೈ ಮಾಡಿಲ್ಲ ನಾನು, ಹಸಿನೇ ಹಾಕ್ತಾ ಇದ್ದೀನಿ, ಯಾವ ಥರ ಬರುತ್ತೆ ನೋಡಬೇಕು. ಅದಾದಮೇಲೆ ಒಂದು ಕಡಾಯಿಗೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಮಾಮೂಲಿ ಬೇವಿನ ಸೊಪ್ಪೆಲ್ಲ ಹಾಕಿ, ನೀರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು ಇದನ್ನೆಲ್ಲ ಹಾಕಿ, ಹಾಗೆ ಬೇಕಿದ್ರೆ ಒಂದು 1 ಇಂಚು ಶುಂಠಿ, ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳಿ, ಬೇಕಿದ್ರೆ ಹಾಕ್ಲಿಲ್ಲಂದರೂ ಏನು ತೊಂದರೆ ಇಲ್ಲ, ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಅಂತ. ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ.
ಫ್ರೈ ಆದಮೇಲೆ ಕಡ್ದಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸಿ, ಹಾಗೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕುದ್ದಾದಮೇಲೆ ನಾವು ಮೀನು ಹಾಕ್ಕೊಂಡ್ರೆ ಆಗುತ್ತೆ. ಈ ಥರ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ಟೇಸ್ಟ್ ತಿನ್ನೋದ್ರಿಂದ ಅಂದರೆ ಎಲ್ಲ ಮಸಾಲೆನ ಫ್ರೈ ಮಾಡ್ತೀವಲ್ಲ, ಮೆಣಸು, ಕೊತ್ತಂಬರಿ ಎಲ್ಲ, ಸೊ ಇದೇ ಥರ ಹಸಿ ಹಾಕಿದ್ರೂ ಚೆನ್ನಾಗಾಗತ್ತೆ. ಹಾಗೆ ಇದು ಪುಳಿಮುಂಚಿ ಮಾಡ್ತಾ ಇರೋದು ನಾನು. ಆ್ಯಕ್ಚುಲಿ ಪುಳಿಮುಂಚಿಗೆ ಅಂದರೆ ನಾವು ಕಾಯಿ ಹಾಕೋಕ್ಕಿಲ್ಲ, ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಹಾಕ್ತೀನಿ, ಯಾಕಂದರೆ ತುಂಬ ಖಾರ ತಿನ್ನಲ್ಲ ಅಂತ ಹೇಳಿ. ಪುಳಿ ಮುಂಚಿನಲ್ಲೂ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಓಕೆ, ಇವಾಗ ಇದು ಕುದಿಲಿ, ಕುದ್ದಾದ್ಮೇಲೆ ನಾವು ಮೀನನ್ನು ಹಾಕಿದರೆ ಆಯ್ತು. ಇದಕ್ಕೆ ಈ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳಿ, ಇದಕ್ಕೆ ಇಲ್ಲದಿದ್ರೆ ನಾವು ನಾನ್ ವೆಜ್ ಮಾಡುವಾಗ ಅರಿಶಿನ ಹಾಕಲೇಬೇಕು. ಹಾಗೆ ಒಂದೆರಡು ಕುಡಿ ಕುದಿ ಬಂದಮೇಲೆ ಇದಕ್ಕೆ ಮೀನನ್ನು ಹಾಕಿದ್ರೆ ಆಯಿತು. ಮೀನಂತೂ ತುಂಬ ಚೆನ್ನಾಗಿತ್ತು, ಆವಾಗಲೇ ಹೇಳಿದಾಗ ಒಂದು ಸ್ವಲ್ಪ ಸಾಫ್ಟ್ ಆಗಿತ್ತು ಅಷ್ಟೇ, ಆದರೆ ರುಚಿ ಮಾತ್ರ ಚೆನ್ನಾಗಿತ್ತು ಅಂತ ಹೇಳಿದರು. ಮೀನು ಹಾಕಿ ಒಂದು ಕುದಿ ಬಂದರೆ ಸಾಕು, ಮೀನು ಟಪ್ ಅಂತ ಬೆಂದು ಹೋಗುತ್ತೆ. ಹಾಗೆ ಬೇಕಿದ್ರೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಂಗುಡೆ ಪುಳಿಮುಂಚಿ ರೆಡಿ ಆಗುತ್ತೆ. ತುಂಬ ದಿನ ಆದಮೇಲೆ ಒಂದು ತಿಂಗಳು ಹತ್ತಿರ ಹತ್ರ ಆಗ್ತಾ ಬಂತು. ನಾನ್ ವೆಜ್ ಮಾಡ್ತೀವಿ ಇವತ್ತು, ಎಲ್ರಿಗೂ ಸ್ವಲ್ಪ ಬಾಯಿ ಖಾರ ಖಾರ ಆಗಬಹುದು. ಅಪ್ಪನೂ ಕಾಯ್ತಾ ಇದ್ದಾರೆ ಅವಾಗಿಂದ ಯಾವಾಗ ಸಾಂಬಾರು ಆಗುತ್ತೆ ಅಂತ. ಮನೇಲಿದ್ದಾಗ ಅವರು ಅಂದರೆ ನಮ್ಮ ಮನೇಲೆಲ್ಲ ನಾನ್ ವೆಜ್ ಬಿಡಲ್ಲ, ಮಾಡ್ತಾ ಇರ್ತಾರೆ ಒಂದು ಎರಡು ಮೂರು ದಿನಕ್ಕೊಂದ್ಸಲ ಒಂದು ಸ್ವಲ್ಪ ಸ್ವಲ್ಪ ತಂದಾದ್ರೆ. ಇವಾಗ ಒಂದು ತಿಂಗಳು ಇತ್ತಲ್ಲ ತಿಂದು ತಿಂದು ಅಪ್ಪ ಹೇಳ್ತಿದ್ರು ಬಾಯಿ ಎಲ್ಲ ಸಪ್ಪೆ ಆಗಿದೆ ಅಂತ. ಇವಾಗ ಮೀನು ಸಾರು ರೆಡಿ ಆಯಿತು, ಇನ್ನು ಸರ್ವ್ ಮಾಡೋದು ಮುಂದೆ, ಬಾಕಿ ಸರ್ವ್ ಮಾಡೋಣ. ಹಾಗೆ ಫ್ರೈಗೂ ತುಂಬಾ ಮೀನು ಇಟ್ಟಿದ್ದೆ ಅಲ್ವ ನಾನು, ಹಾಗಾಗಿ ಮಧ್ಯಾಹ್ನ ಒಂದೊಂದು ಫ್ರೈ ಮಾಡೋಣ ಅಂತ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೇವಿನ ಸೊಪ್ಪು ಹಾಕಿ ಅದ್ರ ಮೇಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಮಸಾಲೆಗೆ ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಟ್ಕೊಳ್ತಲ್ವ, ತಿನ್ನೋಕ್ಕೂ ಚೆನ್ನಾಗಾಗತ್ತೆ ಅಂತ. ಮೀನು ಬೇಗ ನಾನು ಮಸಾಲೆ ಹಾಕಿಟ್ಟಿದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ. ಇನ್ನು ಫ್ರೈ ಮಾಡಿ ಅಪ್ಪನಿಗೆ ಮೊದಲು ಊಟ ಬಡಿಸ್ತೀನಿ. ಇವತ್ತು ನನಗೋಸ್ಕರ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇನ್ನೊಂದ್ಸಲ ಯಾವಾಗಂತೂ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಪರಿಮಳ ಅಂದರೆ ನನ್ನ ಕೈ ಅಂತೂ ಘಮ ಘಮ ಅಂತಿತ್ತು, ಅಷ್ಟು ಪರಿಮಳ ಬರ್ತಾ ಇತ್ತು. ಅಪ್ಪನಿಗೆ ಸಾಕಾಗಿತ್ತು. ಮನೇಲಾದರೆ ಫಿಶ್ ಎಲ್ಲ ಮಾಡ್ತಾ ಇರ್ತಾರಾ, ಇಲ್ಲಿ ಮೊನ್ನೆ ಒಂದು ತಿಂಗಳು ಫುಲ್ಲು ವೆಜ್ಜಲ್ಲ, ಇವತ್ತು ಸ್ವಲ್ಪ ಖಾರ. ನಮ್ಮ ದಾಸೂ ಕಾಯ್ತಾ ಇದೆ ಯಾವಾಗಪ್ಪ ನನಗೆ ಊಟ ಹಾಕ್ತಾರಂತ, ಅದಕ್ಕೂ ವೆಜ್ ತಿಂದು ತಿಂದು ಸಾಕಾಗಿದೆ ದಿನ. ಮೀನಿನ ಪರಿಮಳಕ್ಕೆ ಅಪ್ಪನ ಮುಖನೇ ನೋಡ್ತಾ ಇದ್ದೆ. ಸಾಕಾಯ್ತು ಮಾರೇ, ಈ ಬಿಸಿಲಿಗೆ ಉಂಟಲ್ಲ ಇಷ್ಟು ಸ್ವಲ್ಪ ಕೆಲಸ ಮಾಡುವಾಗಲೇ ಸಾಕಾಗಿ ಹೋಗ್ತದೆ. ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬೆಡ್ಶೀಟ್ ಎಲ್ಲ ತೊಳಿಕ್ಕೆ ಹಾಕಿಕೊಂಡು ಅಪ್ಪನ್ನು ಫುಲ್ಲು ಕ್ಲೀನಿಂಗ್ ಆಗಿದೆ. ಕೊಟ್ಟಿ ಹೇಗಿತ್ತು ನೋಡಿ, ಹೇಗಾಯ್ತು? ಮೊನ್ನೆ ಯಾರು ಕೋಳಿ ಕೊಡ್ತೀರಾ ಅಂತ ಕೇಳ್ತಾ ಇದ್ರು, ಕೋಳಿ ಕೊಡುವುದಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ರು. ಅದು ನಂದಲ್ಲ ಕೋಳಿ ಕೊಡಲಿಕ್ಕೆ, ಎಲ್ಲೂ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಪ್ಪ. ಇಲ್ಲಿಯೂ ಕೂಡ, ಇಲ್ಲಿ ಕೂಡ ನನಗೆ ಜೋರು ಹೊಟ್ಟೆ ಶೀತ ಉಂಟು. ಬೆಳಿಗ್ಗೆ ಇವತ್ತು ತಿಂಡಿ ಇರಲಿಲ್ಲಲ್ಲ, ಇವತ್ತು ಬೆಳಿಗ್ಗೆ ನಾನು ತಿಂಡಿ ಮಾಡಿರಲಿಲ್ಲ. ಇನ್ನು ಎಂತ ತಿಂಡಿ ಮಾಡುವುದು ಅಂತ, ಇವತ್ತು ಗಂಜಿ ಊಟ. ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಅಂಗಡಿಗೆ ರೊಟ್ಟಿ ಇತ್ತು, ಅದನ್ನ ತಿಂದಿದ್ದೆ. ಅದು ಎಲ್ಲಿ ಹೊಟ್ಟೆನ ಬಿಸಿಲಿಗೆ ಒಂದು ಸ್ವಲ್ಪ ಕೆಲಸ ಮಾಡಿದರೆ ಸಾಕು, ಸುಸ್ತಾಗತ್ತೆ. ನಾನ್ ವೆಜ್ ರಾಣಿ ಬಂದ್ಲು, ಹೇಗೆ ಆಗಿದ್ಯ ಸಾರು ಮತ್ತೆ ಫ್ರೈ? ಸರಿ ಬಗ್ಳು, ಅವಳಿಗೆ ಸಾರು ಯಾವಾಗ್ಲೂ ಅಷ್ಟು ಚಂದ ಆಗುದಿಲ್ಲ ಅಂತ. ಇವತ್ತು ಚಂದ ಒಂದ್ಸಲ ನೋಡು, ಪನ್ನೀರ್ ಊಟ ಕೂಡ ಮಾಡ್ಬೇಕು. ಈಗ್ಲೇ ಕೊಡ್ತಿ ಪನ್ನೀರ್ ಮಾತ್ರ ಉಂಟಲ್ಲ, ನನ್ನ ಕೈ ಈಗ ಪರಿಮಳ ಬರ್ತಾನೆ ಉಂಟು ಪನ್ನೀರ್ ಇದ್ದು, ಅಷ್ಟು ಚಂದ ಆಗಿದೆ. ಸೇಮ್ ಒಂದು ಹಾಲು ಹೇಗೆ ಮಾಡಿದೆ ಹಾಗೆ ಮಾಡಿದ್ದು, ಅಷ್ಟು ಪರಿಮಳ ಬರ್ತಾ ಉಂಟು. ಅದಕ್ಕೆ ಇನ್ನೊಮ್ಮೆ ಊಟ ಮಾಡುವ ಅಂತ. ಹಾಗಾಗಿ ಕೃಷ್ಣನಿಗೂ ಸಹ ಅದನ್ನೇ ಕೊಡ್ತೇನೆ. ಅವನು ಚಿಕನ್ ಸಾರಿ ಫಿಶ್ ಎಲ್ಲ ತಿನ್ನೋದು ಕಡಿಮೆ, ಹಾಗಾಗಿ ಅವನಿಗೆ ಪನ್ನೀರ್ ಇಷ್ಟ. ಅವನಿಗೆ ಪನ್ನೀರ್ ಇಷ್ಟ ಅಲ್ಲ, ಅವನಿಗೆ ಪನ್ನೀರ್ ಇಷ್ಟ. ಬೆಂದುರ್ಸು ಹೋಗ್ಬೇಕು, ನೆನಪೇ ಇಲ್ಲ ಮಾರೇ, ನಿಮ್ಗೊಂದು ಮರ್ತು ಹೋಗುದು. ಅಜ್ಜಿ ಅಜ್ಜಿ ಆಗಿದ್ದೇನೆ ಇದ್ರಿ. ಪನ್ನೀರ್ ಗ್ರೇವಿ ನೋಡಿ, ಪನ್ನೀರ್ ಗ್ರೇವಿ ತಿಕ್ಕಾಗಿ ತುಂಬಾ ಚಂದ ಆಗಿದೆ. ಹರೇ ಕೃಷ್ಣ ನೋಡಿ,
ಪ್ರತಿ ದಿನದ ಹಾಗೆ ಇವತ್ತು ಕೂಡ ನಮ್ಮ ಅಮ್ಮ ಲೇಟ್ 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 ಲೇಟ್. ದೊಡ್ಡಮ್ಮ ಎಲ್ಲ ಹೊರಡು ಬಂದಿದ್ದಾರೆ, ಹೊರಡಿ ಬಂದಿದ್ದಾರೆ. ಇವರು ಈಗ ಬಂದದ್ದು ಸ್ನಾನ ಮಾಡಿ, ಲೇಟೆಸ್ಟ್ ಫೆಲ್ಲೋ. ನನ್ನದು ರೆಡಿ ಆಗಿದೆ ನೋಡಿ, ಕೂದಲು ಕಟ್ಟಿ ಆಗಲಿದೆ. ಇವತ್ತು ನಾನು ನತಾಶಾ ಅವ್ರು ಕೊಟ್ಟ ಇಯರಿಂಗ್, ಆಕ್ಚುಲಿ ಇದು ನನಗೆ ಕೊಟ್ಟಿದ್ದಂತೆ ಅವ್ರು ಇಯರಿಂಗ್. ಮೊನ್ನೆ ಹೇಳಿತ್ತು ಅವ್ರು ಕಮೆಂಟ್ ಮಾಡೋದು, ಇಯರಿಂಗ್ ಮತ್ತೆ ನೈ ಲಿಪ್ಸ್ಟಿಕ್ ಎಲ್ಲ ನಿಮ್ಗೆ ಕೊಟ್ಟಿದ್ದು ಅಂತ. ಮತ್ತೆ ಅದೇ ಹಾಕಿದ್ದೇನೆ ನಾನು ಫಸ್ಟ್ ಟೈಮ್ ಈ ತರ. ಇಲ್ಲಿದ್ರೆ ನಾನು ಜಾಸ್ತಿ ಹ್ಯಾಂಗಿಂಗ್ ಇದೆ ಹಾಕುದು ಲೇಟ್ ಆಡೋದು, ಬಟ್ ಚಂದ ಕಾಣ್ತದೆ. ಥ್ಯಾಂಕ್ ಯು ನತಾಶಾ. ಲೇಟ್ ಆಯ್ತು, ನನ್ನ ಚಿಕ್ಕನವ್ರು ಆಲ್ರೆಡಿ ಬಂದರು, ಮತ್ತೆ ಅಲ್ಲಿ ಹೋಗಿ ಸಿಗ್ತೇನೆ. ನಾವು ಹೋಗಿ ಮುಟ್ಟೋ ಅಷ್ಟೊತ್ತಿಗೆ ಪೂಜೆ ಆಗ್ತಾ ಇತ್ತು. ನನ್ನ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. ನಾನು ಇಲ್ಲಿಗೆ ಒಂದು ಸಲನೂ ಬಂದೇ ಇಲ್ಲ. ನಾನು ಟೈಲರಿಂಗ್ ಸ್ಟಿಚ್ ಕೊಡೋಕ್ಕೆಲ್ಲ ಹೋಗೋದು ಇದ್ದೇ ದಾರಿ ಇಲ್ಲಿ. ಅವ್ರು ಕರಿತಾ ಇದ್ರು, ಆದರೂ ಒಂದು ಸಲನೂ ಹೋಗೋಕ್ಕಾಗಿಲ್ಲ ನನಗೆ. ಇವ್ರದ್ದೇ ನೋಡಿ ಗೃಹ ಪ್ರವೇಶ, ಸುಂದರಣ್ಣ ಹಾಗೆ ಸುನಂದಕ್ಕ, ಧನ್ಯ, ದರ್ಶನ್ ಅಂತ ನಾವು ಕರೆಯೋದು ಚಿನ್ನು ಅಂತ. ಇವನ್ನ ಕೆಲವ್ಲಾಗಲ್ಲಿ ನೋಡಿರ್ತೀರಾ ನೀವು. ನಮ್ಮ ಕೃಷ್ಣ ಆದರೆ ಇಲ್ಲಿಗೆ ಬರ್ತಾ ಇದ್ದ. ಅವನಿಗೆ ಹೋಗಿ ನಿಂತ್ಕೊಂಡ ತಕ್ಷಣ ಶಾಕ್ ಆಯ್ತಾ, ಅಮ್ಮ ಇವ್ರು ಯಾವಾಗ ಮನೆ ಕಟ್ಟಿದ್ದು ನಾನು ನೋಡಿಲ್ವಲ್ಲ ಅಂತ. ಅವನು ಹಳೆ ಮನೆಗೆ ಹೋಗಿದ್ದಿದ್ದಲ್ವಾ, ನೋಡೇ ಬಾಕಿ ಹುಡುಗ. ಮತ್ತೆ ಒಳಗಡೆ ಹೋಗಿ ಮನೆ ನೋಡೋವರೆಗೂ ಬಿಟ್ಟಿಲ್ಲ, ಅಮ್ಮ ಒಳಗಡೆ ಹೋಗಿ ನೋಡೋಣ ನೋಡೋಣ ಅಂತ. ನಾನು ಪೂಜೆ ಆಗ್ತಾ ಇದ್ದೆ, ಬೇಡ ಬೇಡ ಅಂತ ಹೇಳ್ತಿದ್ದೆ. ಅದು ಪೂಜೆ ಎಲ್ಲ ಆದಮೇಲೆ ಹೋಗಿ ಅವನಿಗೆ ಮನೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಅವನಿಗಂತೂ ಹೊಸ ಮನೆ ನೋಡಿದರೆ ಖುಷಿನೂ ಖುಷಿ, ಅವನಿಗೆ ಅವನ ಮನೆ ಯಾವಾಗ ಕಟ್ತೀವಿ ಅಂತ ಆಸೆ. ಇಲ್ಲಿ ಬಂದು ಒಂದು ಕ್ಷಣ ಒಂದು 5 ನಿಮಿಷ ನಿಂತಿದ್ದಾನೆ ಹಂಗೆ, ಅಮ್ಮ ಯಾವಾಗ ಹೊಸ ಮನೆ ಕಟ್ಟಿದ್ರು ಅಂತ ಅವನಿಗೆ ಗೊತ್ತೇ ಇಲ್ಲ. ನಮಸ್ಕಾರ, ಪ್ರಸಾದ ಎಲ್ಲ ತೆಗೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ವಿ. ಮನೆ ಇವಾಗ ಫುಲ್ ತೋರ್ಸೋಕ್ಕಾಗಲ್ಲ, ನೋಡೋಣ ಕೆಲವೊಂದು ವೀಡಿಯೋದಲ್ಲಿ ಸಿಕ್ಕಿದ್ರೆ ಹಾಕ್ತೀನಿ ನಿಮಗೆ. ಪ್ರಸಾದ ಎಲ್ಲ ತೆಗೊಂಡಾದ್ಮೇಲೆ ನಾನು ಸ್ವಲ್ಪ ಎಡಿಟ್ ಮಾಡ್ತಾ ಹಾಕುತ್ತೆ. ಮನೆ ಅಂತೂ ತುಂಬಾ ಚೆನ್ನಾಗಿದೆ, ಸಿಂಪಲ್ಲಾಗಿ ಕಟ್ಟಿದ್ದಾರೆ. ಸಿಂಪಲ್ಲಾಗಾದರೆ ತುಂಬಾ ಚೆನ್ನಾಗಿದೆ. ಖುಷಿಯಾಯಿತು ಮನೆ ನೋಡಿ ನನಗಂತೂ. ಹಾಗೆ ನಮ್ಮನೆ ಯಾವಾಗುತ್ತಪ್ಪ ಅಂತ ಮಂಡೇಲಿ ಓಡ್ತಾ ಇತ್ತು. ನಮ್ಮನೆ ಗೃಹ ಪ್ರವೇಶಕ್ಕೆ ಇಷ್ಟು ಜನ ಇರ್ತಾರಲ್ಲ ಹಾಗೆ ಹೀಗೆ ಅಂತ. ತುಂಬ ಜನ ಇದ್ದರು, ಊರಿನವರೆಲ್ಲ ಹೇಳ್ದವರೆಲ್ಲ ಬಂದಿದ್ರು. ಇಲ್ಲಿ ಕೂಡ ನೀವು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ನೋಡ್ತಾ ಇರ್ತೀರಾ, ಎಲ್ಲ ಫಂಕ್ಷನಲ್ಲೂ ಎಲ್ಲ ನಾವು ಒಟ್ಟಿಗೆ ಇರ್ತೀವಿ, ಊರಿನವರೆಲ್ಲ ಬಂದೇ ಬರ್ತೀವಿ. ಹಾಗೆ ಅಲ್ವಾ, ಒಂದು ಊರು ಅಂದಮೇಲೆ ಎಲ್ಲ ಫಂಕ್ಷನ್ಗೂ ಕರೆದ್ಮೇಲೆ ಬಂದೇ ಬರ್ತಾರೆ. ಸದ್ಯಕ್ಕೆ ಯಾವ ಫಂಕ್ಷನ್ನು ಇರಲಿಲ್ಲ, ಇವ್ರದ್ದೇ ಫಂಕ್ಷನ್ನು, ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ನಮಗೂ ಅಷ್ಟೇ, ಎಲ್ಲಿಗೂ ಹೋಗೋಕ್ಕಿರಲಿಲ್ಲ. ಫಸ್ಟ್ ಫಂಕ್ಷನ್ ಇವ್ರದ್ದೇ ಸ್ಟಾರ್ಟ್ ಆಗಿದ್ವಿ. ಇನ್ನೊಂದೇ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ತಿಂಗಳು ಬಿಟ್ಟರೆ ನಮ್ಮ ಅತ್ತಿಗೆ ಮನೆ ಗೃಹ ಪ್ರವೇಶ. ಅವಾಗಂತೂ ಫುಲ್ ಜಾಲಿ ಮಾಡೋಕ್ಕಿದೆ. ನಾನಂತೂ ಯಾವಾಗ ಅತ್ತಿಗೆ ಮನೆ ಗೃಹ ಪ್ರವೇಶ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಂತ
ಕೃಷ್ಣ ಇವತ್ತು ಗೃಹ ಪ್ರವೇಶ ಅಂದ್ಕೊಂಡು ಅಮ್ಮ ಶಪಥಾಕ್ಷ ಬೇಕು ಅಂತ ಕೇಳ್ತಾ ಇದ್ದ, ಪೂಜೆ ಆಯ್ತಲ್ಲ ಹಾಗಾಗಿ ಅದಕ್ಕೆ ಇವತ್ತು ಕೊಡೋಲ್ಲ ಶಪಥಾಕ್ಷ, ನಾಳೆ ಗೃಹ ಪ್ರವೇಶ ಆದಮೇಲೆ ಕೊಡ್ತಾರೆ ಅಂತ ಹೇಳಿದೆ ನಾನು. ಅವನಿಗೆ ಶಪಥಾಕ್ಷ ಅಂದರೆ ತುಂಬ ಇಷ್ಟ. ಅದೆಲ್ಲ ಆದಮೇಲೆ ಊಟ ಎಲ್ಲ ಆಗಿ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಮನೆಗೆ ಹೊರಟ್ವಿ ನಾವು. ಫಂಕ್ಷನ್ ಮುಗೀತು, ಇನ್ನು ನಾಳೆ ಗೃಹ ಪ್ರವೇಶದ್ದು. ಒಬ್ಬ ಕೃಷ್ಣ ಉಂಟಲ್ಲ, ಊಟ ಬೇಡ ಬೇಡ ಅಂತೇಳಿ ಮತ್ತೆ ವೈಟ್ ರೈಸ್ ಇತ್ತಲ್ಲ, ಊಟ ಮಾಡಿದ. ಇನ್ನು ಕೃಷ್ಣನಿಗೆ ಸ್ವಲ್ಪ ಹೇಳಿಕೊಡ್ಲಿಕ್ಕೆ ಉಂಟು ಹಿಂದೆ ನಾಳೆ ಕ್ಲಾಸ್ ಎಷ್ಟು ಉಂಟು ಇನ್ನು ನೋಡುವ. ಆದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲಿದ್ರೆ ನಾಳೆ ಬೆಳಿಗ್ಗೆ ಉಲಕ್ ಸ್ಟಾರ್ಟ್ ಮಾಡ್ತೇನೆ. ಶುಭರಾತ್ರಿ ಎಲ್ರಿಗೂ.